ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿಇಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ಅನ್ನ ನೋಡ್ತಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರಿದೀಗ ಹಿಂದಿನ ವರ್ಷದ ಸಿ ಆರ್ ಡಿ ಆರ್ ಕಾನ್ಸ್ಟೇಬಲ್ನ ಜಿಲ್ಲಾವಾರು ಕಟ್ ಆಫ್ ಲಿಸ್ಟ್ನ ಮುಖಾಂತರ ಮಾಹಿತಿಯನ್ನು ತಿಳ್ಕೊಂಬರೋಣ ಸ್ನೇಹಿತರೆ ಮೊದಲನೇದಾಗಿ ನಾವು ಹಾಸನ ಜಿಲ್ಲೆ ಒಂದು ಕಟ್ ಆಫ್ ಲಿಸ್ಟನ್ನು ನೋಡಿದ್ರೆ ಸಿ ಎ ಆರ್ ಡಿ ಆರ್ ಎರಡು ಸಾವಿರದ ಇಪ್ಪತ್ತರ ಕಟ್ ಆಫ್ ಲಿಸ್ಟ್ ಆಗಿರ್ತದೆ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಎಂಬತ್ತೆರಡು ಪಾಯಿಂಟ್ ಏಳು ಐದಕ್ಕೆ ಈ ಒಂದು ಕಟ್ ಆಫ್ ಲಿಸ್ಟ್ ನಿಂತಿರುತ್ತದೆ ಎಸ್ ಸಿ ಕ್ಯಾಟಗರಿ ಎಪ್ಪತ್ನಾಲ್ಕು ಎಸ್ ಟಿ ಕ್ಯಾಟಗರಿಯಲ್ಲಿ ಯಾವುದೇ ರೀತಿಯಾದಂಥ ಹುದ್ದೆಗಳಿರೋದಿಲ್ಲ ಟು ಎ ಕ್ಯಾಟಗರಿ ಎಪ್ಪತ್ನಾಲ್ಕು ಪಾಯಿಂಟ್ ಐದು ಟು ಬಿ ಕ್ಯಾಟಗರಿ ಎಪ್ಪತ್ತಾರು ಪಾಯಿಂಟ್ ಏಳು ಐದು ತ್ರೀ ಎ ಕ್ಯಾಟಗರಿ ಎಂಬತ್ತು ಪಾಯಿಂಟ್ ಎರಡು ಐದು ತ್ರೀ ಬಿ ಕ್ಯಾಟಗರಿ ಎಪ್ಪತ್ತೊಂಬತ್ತು ಪಾಯಿಂಟ್ ಏಳು ಐದು ಕ್ಯಾಟಗರಿ ಫಸ್ಟ್ ಎಂಬತ್ತು ಪಾಯಿಂಟ್ ಎರಡು ಐದಕ್ಕೆ ಈ ಒಂದು ಪ್ರೀವಿಯಸ್ ಇಯರ್ ಎರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಖಾಲಿ ಇದ್ದಂಥ ಸಾವಿರದ ಐದು ಸಿ ಆರ್ ಡಿ ಆರ್ ಕಾನ್ಸ್ಟೇಬಲ್ ಹುದ್ದೆಗಳ ಕಟ್ ಆಫ್ ಲಿಸ್ಟ್ ಆಗಿರುತ್ತದೆ ಸ್ನೇಹಿತರೆ ಈ ವರ್ಷ ಹುದ್ದೆಗಳು ಜಾಸ್ತಿ ಇದ್ದಾವೆ ಹೋದ ವರ್ಷದಲ್ಲಿ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಿಲ್ಲಾವಾರು ಹುದ್ದೆಗಳ ವರ್ಗೀಕರಣ ಕಡಿಮೆ ಇದ್ದವು ಹಾಗಾಗಿ ಹೈಯೆಸ್ಟ್ ಸ್ಕೋರಿಗೆ ನಿಂತಿರುತ್ತದೆ ಈ ವರ್ಷ ಅತಿ ಹೆಚ್ಚು ಹುದ್ದೆಗಳ ಒಂದು ಕಾಲಾಗಿರುವಂಥ ಆಗಿರುತ್ತದೆ ಹಾಗಾಗಿ ಕಟ್ ಆಫ್ ಲಿಸ್ಟ್ ಕಡಿಮೆಗೆ ನಿಲ್ಲುವಂಥ ಸಾಧ್ಯತೆಗಳಿರುತ್ತದೆ ಈ ಒಂದು ಪಿ ಡಿ ಎಫ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹೊಸ ಅಭ್ಯರ್ಥಿಗಳೇನಾದರೂ ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ ಆದಷ್ಟು ಅಲ್ಲೂ ಕೂಡ ಜಾಯ್ನ್ ಆಗಿ ಪ್ರತಿನಿತ್ಯ ನಾವು ನಿಮಗೆ ಕಟ್ ಆಫ್ ಲಿಸ್ಟ್ನ ಮಾಹಿತಿಯನ್ನು ಹಾಕ್ತಾ ಇರ್ತೀವಿ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡನೇ ಜಿಲ್ಲೆ ಕೊಡಗು ಜಿಲ್ಲೆಯನ್ನು ನೋಡಿದ್ರೆ ಜನರಲ್ ಮೆರಿಟ್ ಎಂಬತ್ತ್ಮೂರು ಪಾಯಿಂಟ್ ಎರಡು ಐದು ಎಸ್ ಸಿ ಎಪ್ಪತ್ತಾರು ಎಸ್ ಟಿಯಲ್ಲಿ ಯಾವುದೇ ಹುದ್ದೆ ಇರೋದಿಲ್ಲ ಟು ಎ ಕ್ಯಾಟಗರಿ ಎಂಬತ್ತು ಪಾಯಿಂಟ್ ಐದು ಟು ಬಿ ಎಂಬತ್ತೆರಡು ಪಾಯಿಂಟ್ ಐದು ತ್ರೀ ಎ ಎಂಬತ್ತೊಂದು ಪಾಯಿಂಟ್ ಎರಡು ಐದು ತ್ರೀ ಬಿ ಎಂಬತ್ತೆರಡು ಪಾಯಿಂಟ್ ಎರಡು ಐದಾಗಿರುತ್ತದೆ ಕ್ಯಾಟಗರಿ ಫಸ್ಟಲ್ಲಿ ಯಾವುದೇ ರೀತಿಯಾದಂಥ ಹುದ್ದೆ ಇರೋದಿಲ್ಲ ಸ್ನೇಹಿತರೆ ಹೋದ ವರ್ಷ ಅಂತಂದರೆ ಪ್ರೀವಿಯಸ್ ಇಯರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಹನ್ನೊಂದು ಅಥವಾ ಇಪ್ಪತ್ತು ಹುದ್ದೆಗಳೇನೋ ಇದ್ವಂತೆ ಹಾಗಾಗಿ ಈ ಒಂದು ಕಟ್ ಆಫ್ ಲಿಸ್ಟು ಅತಿ ಹೈಯೆಸ್ಟ್ಗೆ ನಿಂತಿರುವಂಥ ಕಟ್ ಆಫ್ ಲಿಸ್ಟ್ ಆಗಿರುತ್ತದೆ ಜಿಲ್ಲಾವಾರು ಪ್ರತಿಯೊಂದು ಜಿಲ್ಲೆಯ ಒಂದು ಪ್ರಿವಿಯಸ್ ಇಯರಲ್ಲಿ ಯಾವುದೆಲ್ಲ ಜಿಲ್ಲೆಯಲ್ಲಿ ಎಷ್ಟು ಕಟ್ ಆಫ್ಗೆ ನಿಂತಿತ್ತು ಎಷ್ಟು ಜನ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದರು ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನಾವು ಪ್ರತಿನಿತ್ಯ ನಮ್ಮ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ ಹಾಗಾಗಿ ಹಾಗಾಗಿ ಹೊಸ ಅಭ್ಯರ್ಥಿಗಳೇನಾದರೂ ನಮ್ಮ ಚಾನಲನ್ನು ನೋಡ್ತಿದ್ರೆ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ